ಇದ್ದಕ್ಕಿದ್ದಂತೆ ರುದ್ರಾವತಾರ ಹತ್ರ ಆದ್ರು ಬಾಬಾರವರು ಅಂತ ಹೇಳಿ ಅಂತ ಕೈ ಮಾಡಿದ್ರು. ಕೈ ಮಾಡಿದ ತಕ್ಷಣ ಆ ತಂಬಿಗೆಗಳ ನೀರು ತುಂಬಿದ ತಂಬಿಗೆಯ ನೀರಿಗೆ ಬೆಂಕಿ ಬಿಚ್ಚು. ಇಷ್ಟು ದೊಡ್ಡ ದಿವಿವಾದ ಜ್ವಾಲೆ, ಪ್ರತಿಯೊಂದು ಹೆಣ್ಣು ತಲೆ ಹೆಣ್ಣು ಮಕ್ಕಳ ತಲೆ ಮೇಲಿರುವಂಥ ತಂಬಿಗೆ ಇಷ್ಟು ವಿಶಾಲವಾದ ಜ್ವಾಲೆ ಬೆಂಕಿ. 15 ನಿಮಿಷಗಳ ಕಾಲ ಬೆಂಕಿ ಉರಿತಾನೆ ಇತ್ತು, ನೀರಿಗೆ ಬೆಂಕಿ ಬಿತ್ತು. ಅವರು ಡ್ಯಾನ್ಸ್ ಮಾಡ್ತಾನೆ ಇತ್ತು. ಹಾಗಾಯ್ತು. ಸದಾನಂದ 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 ಪಾಹಿಮಾ, ಸದಾನಂದ 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 ರಕ್ಷಮಾ, ಸದಾನಂದ 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 ಪಾಹಿಮಾ, ಸದಾನಂದ 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 ರಕ್ಷಮಾ. ದತ್ತ ಜಯಂತಿಯ ಮುಂದಿನ ದಿನ ಸಾಯಂಕಾಲದ ಆರತಿ ಕಾರ್ಯಕ್ರಮ ಮುಗಿದ ನಂತರ ಪುನಃ ನಾವು ಕಲ್ಯಾಣ ಮಂಟಪಕ್ಕೆ ಬಂದಿದ್ದೇವೆ. ಕಲ್ಯಾಣ ಮಂಟಪಕ್ಕೆ ಬಂದಾಗ ಪುನಃ ಹನುಮಂತರಾಜರವರು ನನಗೆ, ಶಾಸ್ತ್ರಿಗಳೇ ನಿಮಗೆ ಯಾವ ಕಲರ್ ರುದ್ರಾಕ್ಷಿ ಸಿಕ್ತು ಅಂತ ನನ್ನನ್ನು ಹಾಸ್ಯದಲ್ಲಿ ಮಾತನಾಡಿದರು. ಆದರೆ ನನಗೆ ದತ್ತ ಜಯಂತಿಯ ಮುಂದಿನ ದಿನ ಬಾಬಾ ಯಾವುದೇ ರುದ್ರಾಕ್ಷಿಯನ್ನಾಗಲಿ ಏನನ್ನಾಗಲಿ ನನಗೆ ಕೊಟ್ಟಿರಲಿಲ್ಲ. ಅದು ನನಗೆ ಒಂದು ರೀತಿಯ ಅಪ್ರತ್ಯಕ್ಷವಾದಂಥ ಅವಮಾನ ಅಂತ ನಾನು ಭಾವಿಸಿದೆ. ಆ ನಿಮಿಷಕ್ಕೆ ಅಂತ ಭಾವನೆ ನನಗೆ ಬಂದಿತ್ತು. ಮರು ದಿವಸ ಅಲ್ಲ, ಅವತ್ತಿನ ದಿವಸ ರಾತ್ರಿ 10:30 ಇರಬಹುದು, ಕಲ್ಯಾಣ ಮಂಟಪದಲ್ಲಿ ನಂಜುಂಡ ಸ್ವಾಮಿಗಳ ಸಿಸ್ಟರ್ ಹೋಗಿದ್ಲು, ಸಹೋದರಿ. ಅವಳು, ನಾನು ಒಂದು ಕಡೆ ಕೂತಿದ್ದೇನೆ, ನಾನು ಮೂಡ್ ಆಫ್ನಲ್ಲಿದ್ದೇನೆ, ನನಗೆ ಭಕ್ತಿ ಇಲ್ಲ, ಯಾಕಂದ್ರೆ ನಶೆ ಡಬ್ಬ ಹೋಗ್ಬಿಟ್ಟಿದೆ. ಆವಾಗ ಆ ನಂಜುಂಡ ಸ್ವಾಮಿಗಳ ಹೆಣ್ಣು ಇದು ಸಿಸ್ಟರ್ ಇದ್ದವಳು ಅವಳ ಟ್ರಂಕ್ ಬೀಗ ಹಾಕಿದ ಟ್ರಂಕಿನ ಒಳಗಡೆ ಬಾಗಿಲು ತೆಗೆದಾಗ ಆ ಟ್ರಂಕಿನ ಒಳಗಡೆ ಆ ನಶೆ ಡಬ್ಬ ಹೋಗಿ ಸಿಗಾಯ್ಕೊಂಡಿತ್ತಂತೆ. ಅದನ್ನು ಎತ್ಕೊಂಡು ಬಂದು, ಇದು ಯಾರದು, ಇದು ಏನು, ಅವಳಿಗೆ ನಶೆ ಡಬ್ಬಾಳು ಗೊತ್ತಿಲ್ಲ, ಇದೇನೋ ಅಂತ ನನ್ನ ಟ್ರಂಕ್ನಲ್ಲಿ ಬಂದುಬಿಟ್ಟಿದೆ, ಹೇಗೆ ಬಂತು ಇದು ಅಂತ ಬಂದರು. ಇದು ಬಾಬಾರ ಅದ್ಭುತ ದಿವ್ಯವಾದಂಥ ಪವಾಡ. ನನಗಿರುವ ಭಕ್ತಿಯನ್ನು ಸ್ವಲ್ಪ ಕೆದಕಿ ಸ್ವಲ್ಪ ಕೆಡಿಸಿ ಆದರೂ ಭಕ್ತಿ ಮಾಡ್ತಾರೋ ಇಲ್ವೋ ನೋಡಬೇಕು ಅಂತ ಬಾಬಾ ನನಗೆ ಒಡ್ಡಿದ ಒಂದು ಸವಾಲು, ಹಾಗೂ ಬಾಬಾರ ಚಮತ್ಕಾರ ಅದಾಗಿತ್ತು. ಕೊನೆಗೆ ಅವಳು ಆ ನಶೆ ಡಬ್ಬ ತಂದುಕೊಟ್ಟಾಗ ನನಗೆ ಕೋಟಿ ಕೋಟಿ ರೂಪಾಯಿ ಸಂಪಾದನೆ ಆದಷ್ಟು ಆನಂದ ಆಯಿತು. ನಶೆ ಹಾಕ್ಕೊಂಡೆ ಆವಾಗ ಮನಸ್ಸಲ್ಲಿ, ನನ್ನ ಮಕ್ಕಳೇ ನಾಳೆಗಿನ ದಿವಸ ಸೂರ್ಯೋದಯ ಆಗಲಿ ತೋರಿಸ್ತೇನೆ, ನಶೆ ಹಾಕಿದ್ದೀನಿ, ನಾಳೆಗಿನ ಭಕ್ತಿಯಲ್ಲಿ ರುದ್ರಾಕ್ಷೆ ತೆಗೆದೇ ತೆಗಿತೀನಿ ಅಂತ ಆ ದಿವ್ಯವಾದಂಥ ಸಂಕಲ್ಪ ಮಾಡಿಕೊಂಡು ಮರುದಿನ ದತ್ತ ಜಯಂತಿ ದಿವಸ ಬಾಬಾರವರು ಪೀಠಕ್ಕೆ ಬಂದು ಕೂತ್ಕೊಂಡ್ರು. ಕೂತ್ಕೊಂಡಾಗ ಬಹಳ ಭಕ್ತಿಭಾವದಲ್ಲಿ ಭಕ್ತಿಯನ್ನು ನಾನು ಮಾಡಿದೆ. ನಾನು ಭಕ್ತಿಯನ್ನು ಮಾಡಿದಾಗ ಬಾಬಾರವರು ರುದ್ರಾವತಾರವನ್ನು ತಾಳಿ, ನೀನು ಬಾ ಅವ್ರಿಗೆ, ನಾನು ಯಾರೋ ಲೌಕಿಕವಾಗಿ ವಕೀಲ ಅಂತಾಗಲಿ ಲಾಯರು ಅಂತಾಗಲಿ ಏನು ಗೊತ್ತಿಲ್ಲ, ನೀನು ಬಾ ಅಂತ ಕರೆ. ಹಾಗೆ ಬಂದು ಪಾದ ನಮಸ್ಕಾರ ಮಾಡಿ ಹಿಂಗೆ ನಾನು ಅವ್ರ ಮುಂದೆ ಹಿಂಗೆ ಮೊಳಕಾಲು ಊರ್ಕೊಂಡು ಕೂತ್ಕೊಂಡಾಗ ಹಿಂಗೆ ಅವರ ಹೀಗೆ ಗಲ್ಲದ ಹತ್ತಿರ ಹಿಂಗೆ ಕೈ ಹಿಡಿದು ಹೀಗೆ ಮಾಡಿ ಒಂದು ಪಂಚಮುಖಿ ರುದ್ರಾಕ್ಷಿ ಆಗಿತ್ತು. ಅದು ಆವಾಗ ನೋಡಿಲ್ಲ, ಆಮೇಲೆ ನೋಡಿದ್ದೇನೆ. ಪಂಚಮುಖಿ ರುದ್ರಾಕ್ಷಿಯನ್ನು ನನಗೆ ಅರ್ಥ ಮಾಡ. ಅಷ್ಟೇ ಅಲ್ಲ, ಹನುಮಂತರಾಜನನ್ನು ಕರೆದು, ಏ ಹನುಮಂತಪ್ಪ, ಇವ ಯಾರೇ ಇರಲಿ ಇವನಿಗೆ ನಿನ್ನೇನೆ ಕೊಡಬೇಕಾಗಿತ್ತಪ್ಪ ರುದ್ರಾಕ್ಷಿ, ನಾನು ನಿನ್ನೇನೆ ಕೊಡಬೇಕಾಗಿತ್ತು, ಅವನಿಗೆ ಆ ಯೋಗ್ಯತೆ ಇತ್ತು, ನಿನ್ನೇನೆ ರುದ್ರಾಕ್ಷಿ ತಗೊಳ್ಳೋದು, ನೀನೇನು ಅವನನ್ನು ತಪ್ಪು ತಿಳ್ಕೊಳ್ಬೇಡ. ಹಾಗೆ ಇವತ್ತು ದತ್ತ ಜಯಂತಿ ಒಳ್ಳೆಯದನ ಇದೆ ಇವತ್ತು ಅಂತ ಇವತ್ತು ಕೊಟ್ಟಿದ್ದೀನಿ, ತಿಳ್ಕೊ ಹನುಮಂತಪ್ಪ ಅಂತೇಳಿ ಅವ್ರಿಗೆ ಹೇಳಿದ್ರು. ಹನುಮಂತರಾಜ ಅಂತ ಮಹಾನ್ ಇದ್ದಾರೆ ನಮಗೆ, ಹಾಗೆ ಹೇಳಿದ್ರು. ಇದಾದಾಗ ಇನ್ನೊಂದು ಒಳಸಂಜೆ ನಡೆಯಿತು. ಆಗಲೂ ಕೂಡ ನಾನು ಜೈ ಜೈ ಸದಾನಂದ ಗುರುರಾಮ ಅಂತ ಭಕ್ತಿ ಭಾವದಲ್ಲಿ ಅಂತ ನನ್ನನ್ನೇ ನಾನು ಮರೆತು, ಈ ಜಗತ್ತಿನಲ್ಲಿ ಬಾಬಾ ಹೋಗ್ತು ಇನ್ನು ಯಾವುದೂ ಇಲ್ಲ ಅನ್ನುವಂಥ ಆ ಒಂದು ಆಳವಾದಂತಹ ಭಕ್ತಿಗೆ ಹೋಗಿ ಭಜನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಏನಾಯಿತು, ಒಬ್ಬವನು ಜಯರಾಮ್ ದೊಡ್ಡಬಳ್ಳಾಪುರ ಅಂತ ಬಂದಿದ್ದ, ಹನುಮಂತರಾಯಪ್ಪ ಅಂತ ಇದ್ದ. ನನ್ನ ಅಂದಾಜು ಪ್ರಕಾರ ಈ ಹನುಮಂತರಾಯಪ್ಪ ಜಯರಾಮನಿಗೆ ಏನೋ ಹೇಳಿಕೊಟ್ಟ ನನ್ನ ಸಲುವಾಗಿ. ನಾನು ದೊಡ್ಡ, ನನ್ನ ಧ್ವನಿ ದೊಡ್ಡದು, ಆವಾಗ ಮತ್ತೂ ದೊಡ್ಡದಾಗ ಜೈಕಾರ ಆಗ್ತಿದ್ದೆ, ಬಹಳ ದೊಡ್ಡದು. ನನ್ನ ಯೌವನದ ಕಾಲದಲ್ಲಿ ಈಗಿರುವ ನನ್ನ ಧ್ವನಿಯ 5 ಪಟ್ಟು 6 ಪಟ್ಟು ದೊಡ್ಡ ಧ್ವನಿಯಲ್ಲಿ ನಾನು ಜೈಕಾರ ಹಾಕಿ ನಾನು ಮಾತನಾಡಿದಂಥ. ಆಗ ಅವನು ಏನು ಮಾಡಿಬಿಟ್ಟ ಜಯರಾಮ ಅಂದರೆ, ಏಕಾಏಕಿ ಬಂದು ನನ್ನನ್ನು ಕೈ ಹಿಡಿದು ದರ್ 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 ಅಂತ ಎಳೆದು ಆ ಹಾಲ್ನ ಹೊರಗಡೆ ತಗೊಂಡು ಹೋಗಿ ಬಿಟ್ಬಿಟ್ಟ. ನನ್ನನ್ನು ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಏನು ಅನ್ನುವ ನನಗೆ ಪರಿವೆಯೇ ಇಲ್ಲ. ದುಃಖ ಆಗ್ತಾ ಇದೆ, ನಾನು ಸದಾನಂದರನ್ನು ವೈ ಮಾಡ್ತಿದ್ದೇನೆ, ಅವರ ದಿವ್ಯವಾದಂತಹ ಆ ಒಂದು ಶರೀರವನ್ನು ನೋಡ್ತಾ
ಅವರ ಆ ದೈವಿಕ ಶಕ್ತಿಯ ಅನುಭವವನ್ನು ನಾನು ಹೀರ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಭಕ್ತಿಗೆ ಕೊಡಲಿ ಏಟನ್ನು ಹಾಕಿ ಅವನು ಹೊರಗಡೆಗೆ ಎಳೆದು ಹಾಕಬಹುದ. ಹೀಗೆ ಮಾಡಿದಾಗ ನನಗೆ ದುಃಖಾಶ್ರುಗಳು ತುಂಬ ಬಂತು. ಏನು ಮಾಡಿದೆ ಅಂದರೆ ಅಲ್ಲೇ ದುಃಖದಲ್ಲಿ ಬಾಬಾ ಹಿಂಗೆ ಕೂತಿದ್ದಾರೆ ಒಳಗಡೆಗೆ, ಅವರ ಹಿಂದುಗಡೆಗೆ ಕಿಟಕಿ ಇಲ್ಲ, ಆ ಕಡೆಗೆ ಹಿಂದುಗಡೆಗೆ ಅಲ್ಲಿ ಹೋದೆ. ಈ ಕೃಷ್ಣನ ಕಿಂಡಿ ಅಂತಾರಲ್ಲ ಹಾಗೆ ಆ ಹಿಂದುಗಡೆಗೆ ಭಾಗದಲ್ಲಿ ನಾನು ಹೋದೆ. ಆ ಹೋಗ್ಕೊಂಡು ಕಣ್ಣನ್ನು ನೀರು ಸುರಿಸ್ತಾ ಇದ್ದೀನಿ, ಭಾಳ ದುಃಖಿತ ನಾನು. ಏ ದತ್ತ, ದತ್ತ ಜಯಂತಿಯ ದಿವಸ ನಿನ್ನ ಸನ್ನಿಧಿಗೆ ನಾನು ಬರುವಂತೆ ಮಾಡಿದವರು ನೀನು, ನಿನ್ನ ಸನ್ನಿಧಿಯಲ್ಲಿ ತುಂಬಿದ ಸಭೆಯಲ್ಲಿ ನನಗೆ ಅವಮಾನ ಮಾಡದಂತೆ ಮಾಡಿದವನು ನೀನು, ನಾನು ಅಂಥ ಯಾವ ಘನಘೋರ ತಪ್ಪನ್ನು ಮಾಡಿದ್ದೇನೆ ಅಂತ ನನಗೆ ಈ ಶಿಕ್ಷೆಯನ್ನು ನೀನು ಕೊಟ್ಟಿದ್ದೀಯಾ, ನನಗೆ ಅರ್ಥ ಆಗೋದಿಲ್ಲ. ಅವನು ಯಾವನು ಇದನ್ನು ಮಾಡಿದ್ದಾನೋ, ಯಾರು ಈ ಕೃತ್ಯಕ್ಕೆ ಭೌತಿಕವಾಗಿ ಕಾರಣರಾದರೋ ಅವರಿಗೆ ನಾನು ನಿನಗೆ ಮ್ಯಾಂಡೇಟ್ ಮಾಡ್ತೇನೆ ದತ್ತ, ಅವರಿಗೆ ಈ ಜನ್ಮದಲ್ಲಿ ದತ್ತ ಕೃಪೆಯಾಗಬಾರದು. ನೋ, ಯು ಶಾಲ್ ನಾಟ್ ಬ್ಲೆಸ್ ದೆಮ್ ಅಂತ ದಿವ್ಯವಾದಂತಹ ಒಂದು ಪ್ರತಿಜ್ಞೆಯನ್ನು ಬಾಬಾರಲ್ಲಿ ಗೋಡೆ ಬಡದು ಮಾಡಿದೆ ಹಿಂದುಗಡೆ. ಆದರೆ ಯಾರಿಗೂ ಗೊತ್ತಿಲ್ಲ ನನ್ನಷ್ಟೊತ್ತಿಗೆ ನಾನು ಮಾಡಿದಂಥದ್ದು ಕಣ್ಣ ನೀರು ಸುರಿತಾ ಇರುವಂಥದ್ದು. ಆಮೇಲೆ ಆ ದಿವಸದ ಸಾಯಂಕಾಲದ ಆರತಿ ಆಯಿತು, ಎಲ್ಲ ಆಯಿತು. ಎಲ್ಲ ಆದಮೇಲೆ ದತ್ತ ಜಯಂತಿಯ ಮರುದಿನ, ದತ್ತ ಜಯಂತಿಯ ಮೂರು ದಿವಸ ಬಾಬಾ ಹೇಳಿದ ಮಾತನ್ನು ಹೇಳ್ತೇನೆ. ಹಿಂಡಿ ಸಾಹುಕಾರರನ್ನು ಅಲ್ಲಿ ಪದಾಧಿಕಾರಿಗಳು ದತ್ತಾಶ್ರಮ ಚುನಾಭಟ್ಟಿಯವರನ್ನು ಕರೆದು ಹೇಳಿದವರು, ಅಷ್ಟರೊಳಗಡೆಗೆ ನಿಮ್ಮ ಅವಗಾಹನೆ ತರ್ತೇನೆ, ಈ ಜಯರಾಮ್ ಅನ್ನುವಂಥವನು ಬಸ್ ಹತ್ತು ರಾತ್ರಿ ದತ್ತ ಜಯಂತಿನ ಹೊರಟುಬಿಟ್ಟಿದ್ದ ಬೆಂಗಳೂರಿಗೆ. ಅವನು ಇಲ್ಲ, ಹನುಮಂತರಾಯಪ್ಪನೂ ಇಲ್ಲ, ಅವ್ರು ಇಲ್ಲದೆ ಹೋದಾಗ ಬಾಬಾ ಹೇಳಿದರು, ನೋಡಪ್ಪ ನಿನ್ನೆ ದಿನ ದತ್ತ ಜಯಂತಿ ಅಲ್ಲ, ನಿನ್ನೆ ದಿನ ದತ್ತ ಜಯಂತಿ ಲೆಕ್ಕಕ್ಕೆ ತಗೊಳ್ಬೇಡ್ರಿ, ದತ್ತ ಜಯಂತಿ ಮಾಡಿಲ್ಲ ನಿನ್ನೆ ಅಂತ ತಿಳ್ಕೊಂಡು ಇವತ್ತು ದಿವಸ ದತ್ತ ಜಯಂತಿ ಮಾಡಿ ಅಂತ ಹೊಸದಾಗಿ ಮತ್ತೆ ಎಲ್ಲ ಕೇಸರಿ ಬಾತು ಓದು ಇಲ್ಲಿ ಪ್ರಸಾದ ಮಾಡಿ ಮತ್ತೆ ಮರೋ ದಿವಸ ಏಳನೇ ತಾರೀಕು ದಿವಸ ಮತ್ತೆ ದತ್ತ ಜಯಂತಿಯನ್ನು ಮಾಡಿದ್ರು ಬಾಬು. ಯಾತಕ್ಕಾಗಿ ನನ್ನ ಭಕ್ತನಿಗೆ ಇಂಥ ಅವಮಾನ ನೋವನ್ನು ಅವರು ಉಂಟು ಮಾಡೋದರಿಂದ ಆ ದಿನ ದತ್ತ ಜಯಂತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ದತ್ತ ಜಯಂತಿ ಮರುದಿನ ಅಂತೇಳಿ ಮಾಡಿ ಆ ದಿವಸ ದಿವ್ಯವಾಗಿ ಭಕ್ತು ಚೆನ್ನಾಗಿ ಪ್ರೀವಿಯಸ್ ಡೇಗಿಂತ ಚೆನ್ನಾಗಿ ದತ್ತ ಜಯಂತಿಯನ್ನು ಆಚರಣೆ ಮಾಡಿದ್ರು ಬಾಂಬೆಗೆ. ಇದು ಎಂಥ ದಿವ್ಯವಾದ ಗುರುಕೃಪೆ ಇರಬೇಕು ನನ್ನ ಮೇಲೆ, ನನ್ನ ಒಬ್ಬನ ನಿಮಿತ್ತವಾಗಿ ಅದನ್ನು ಮಾಡಿದ್ದಾರೆ, ಅದು ನನಗೆ ಗೊತ್ತು. ಅಂತಹ ಮಹಾನ್ ಶಕ್ತಿ ಸದಾನಂದ ಮಹಾರಾಜ. ಇದಕ್ಕೂ ಮೊದಲು ಒಂದು ವಿಚಾರ ಹೇಳ್ತೇನೆ, ಬಾಂಬೆಯಲ್ಲಾಗಿರುವಂಥ ದತ್ತ ಜಯಂತಿ ದಿವಸ ಏನಾಗಿದೆ ಅಂದರೆ, ಮುಂಬೈನ ಹೆಣ್ಣುಮಕ್ಕಳು ಪಾಪ ಭಕ್ತಿ ಪರವಶರಾಗಿ ದಿಮ್ 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 ಅಂತ ಕುಣಿತಾ ಇದ್ರು. ಕುಣಿದು ಕನ್ನಯ್ಯ ಕೃಷ್ಣ ಅಂತಾರೆ, ಕುಣಿತಾರೆ. ಅವರು ಬಾಬಾನ ಕಡೆ ನೋಡೋದು ಇಲ್ಲ, ಏನಿಲ್ಲ, ಪರಿವೇನೇ ಇಲ್ಲ ಅವರಿಗೆ. ಆ ಭಕ್ತಿ ನಾವೆಲ್ಲ ಅಷ್ಟು ಭಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ಲೆವೆಲ್ನಲ್ಲಿ ಭಕ್ತಿ ಮಾಡಿದ್ದಾರೆ. ಮಾಡ್ತಾ ಇದ್ದಾಗ ಬಾಬಾ ಇದ್ದಕ್ಕಿದ್ದಂತೆ ಕಣ್ಣುಗಳನ್ನು ದೊಡ್ಡದು ಮಾಡಿ ರುದ್ರಾವತಾರ ತಾಳ್ಕೊಂಡು ಒಳಗಡೆಯಿಂದ ನಾರಾಯಣ ಶೆಟ್ಟಿ ಕರೆದು, ಏ ನಾರಾಯಣ ಶೆಟ್ಟಿ, ನಾರಾಯಣ ಶೆಟ್ಟಿ ಬಂದು ಏನ್ರಿ ಬಾಬಾ ಅಂತ ಕೊಟ್ಟು ದಿನೇ ಮಾತು ಏನಿಲ್ಲ, ನಾಲ್ಕು ತಂಬಿಗೆ ಆದರೆ ನೀರು ತಗೊಂಡು ಬಾ, ನಾಲ್ಕು ತಂಬಿಗೆ ಎಲ್ಲ ನೀರು ತರಬೇಕು, ಆ ತಂಬಿಗೆಯಲ್ಲಿ ನೀರಿದ್ದರೆ ಆ ನೀರಿನ ತಂಬಿಗೆ ತುಂಬದ ತಂಬಿಗೆಯನ್ನು ಅವ್ರು ನಾಲ್ಕು ಮಂದಿ ಕುಣಿಲಕ್ಕೆ ಹತ್ತಾರಲ್ಲ ಹೆಣ್ಮಕ್ಕಳು ಭಕ್ತಿಲಿ ಅವ್ರ ತಲೆ ಮ್ಯಾಗೆ ಇಡಬೇಕು ನೀನು, ಅಷ್ಟು ಮಾಡು ನಾ ಹೇಳೋ ಕೆಲಸ ಅಂತ. ಆಗ ಅವ್ರು ಒಳಗಡೆ ಹೋಗಿ ನಾಲ್ಕು ತಂಬಿಗೆ ನೀರೆಲ್ಲ ತುಂಬಿಕೊಂಡು ತಂದು ಒಬ್ಬರ ಕೈಲಿ ಇಟ್ಕೊಂಡ ಇವ್ರು ಒಂದೊಂದೇ ಆ ಕುಣಿಯುತ್ತಿರುವ ನಾಲ್ಕು ಜನ ಭಕ್ತ ಮಹಿಳಾ ಮಣಿಗಳ ತಲೆಯ ಮೇಲೆ ಆ ತುಂಬಿದ ನೀರಿನ ತಂಬಿಗೆ ಇಡಲ್ಪಟ್ಟಿತು. ಅವರು ತಲೆ ಹಿಂಗೆ 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 ಯಾವ ರೀತಿ ಮಾಡ್ತಾ ಇದ್ರು ಅಂದರೆ ಅದು ಆ ತಂಬಿಗೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ, ತಂಬಿಗೆಯಲ್ಲಿ ನೀರು ಪೂರ ಕೆಳಗೆ ಬಿದ್ದು ಹೋಗ್ಲಿಕ್ಕೆ ಬೇಕು, ಚಾನ್ಸ್ ಇಲ್ಲ, ತಂಬಿಗೆ ಬಿದ್ದು ಹೋಗ್ಬೇಕು ಅಥವಾ ನೀರು ಪೂರ್ಣ ಚೆಲ್ಲೋಗ್ಬೇಕು, ಆ ಸ್ಥಿತಿಯಲ್ಲಿ ಕುಣಿತಾ ಇತ್ತು. ಆದರೂ ತಂಬಿಗೆ ಬೀಳಲೇ ಇಲ್ಲ, ತಂಬಿಗೆಯಲ್ಲಿ ನೀರು ಬೀಳಲೇ ಇಲ್ಲ, ಯಾಕಂದ್ರೆ ಕುಳಿತವನು ಯಾರೂ ಅಲ್ಲ, ಇದರ್ಥ ತನ್ನ ಸ್ವಯಂ ಇಚ್ಛೆಯಿಂದ ಮಾಡಿ ತೋರಿಸಿದ್ದಾನೆ ತನ್ನ ಭಕ್ತನಿಗೋಸ್ಕರ, ಅಂದರೆ ನನಗಾಗಿ ಅಂತ ನಾನು ತಿಳ್ಕೊಂಡಿದ್ದೇನೆ ಅಂತ ಕುಣಿತಾ ಇತ್ತು. ಆಮೇಲೆ ಭಕ್ತರೆಲ್ಲ ಕಂಗಾಲಾಗಿ ನೋಡ್ತಾ ಇದ್ದಾರೆ ಏನು ಅಂತ, ನೀರು ತಂಬಿಯನ್ನು ಬಿಡೋದಿಲ್ಲ ನೀರು ಬಿಡೋದಿಲ್ಲ. ಆದಮೇಲೆ ಇದ್ದಕ್ಕಿದ್ದಂತೆ ರೌದ್ರಾವತಾರ ಹತ್ರ ಆದರು ಬಾಬಾರವರು, ಆ ಅಂತ ಹೇಳಿ ಅಂತ ಕೈ ಮಾಡಿದ್ರು. ಕೈ ಮಾಡಿದ ತಕ್ಷಣ ಆ ತಂಬಿಗೆಗಳ ನೀರು ತುಂಬಿದ ತಂಬಿಗೆಯ ನೀರಿಗೆ ಬೆಂಕಿ ಬಿತ್ತು,
ಇಷ್ಟು ದೊಡ್ಡ ದಿವ್ಯವಾದ ಜ್ವಾಲೆ, ಪ್ರತಿಯೊಂದು ಹೆಣ್ಣು ಮಕ್ಕಳ ತಲೆ ಮೇಲಿರುವಂತಹ ತೊಂಬಿಯು ಇಷ್ಟು ವಿಶಾಲವಾದ ಜ್ವಾಲೆ ಬೆಂಕಿ. 15 ನಿಮಿಷಗಳ ಕಾಲ ಬೆಂಕಿ ಉರಿತಾನೆ ಇತ್ತು, ನೀರಿಗೆ ಬೆಂಕಿ ಬಿತ್ತು. ಅವರು ಡ್ಯಾನ್ಸ್ ಮಾಡ್ತಾನೆ ಇತ್ತು. ಹಾಗಾಯ್ತು. ಆಗ 15 ನಿಮಿಷ ಆದ್ಮೇಲೆ ಇದ್ರ ಭಜನೆ ಹೇಳ್ತಾ ಇದ್ರು. ಶಾಂತನಾನು ಶ್ರೀ ಗುರುದತ್ತ ಸಂತೈಸಿ ಗೆನ್ನೆಯ ಚಿತ್ತ ಅಂತ ಶಾಂತಿ ಹೊಂದಪ್ಪ ಅಂತೇಳಿ ಕಾಲು ಹಿಡ್ಕೊಂಡು 2-3 ಜನ ಭಕ್ತರು, ಬಾಬಾ ಸಾಕು ಇನ್ನು ಅವ್ರ ತಲೆ ಏನಾಗಬೇಕು, ಆ ರೀತಿ ಬೆಂಕಿ ಬಿದ್ದರೆ ಅವ್ರ ತಲೆ ಕೂದಲೆಲ್ಲ ಸುಟ್ಟಿ ತಲೆ ಸುಟ್ಟಿ ಇನ್ನು ಆಸ್ಪತ್ರೆ ಸೇರ್ಕೊಂಡು ಪ್ರಸಂಗ ಬರ್ತವೆ, ಯಾಕೆ ಹಿಂಗೆ ಮಾಡ್ತೀಯ, ಸಾಕು ಮಾಡು ಸಾಕು ಮಾಡು, ಇನ್ನು ಕ್ರೋಧಾವೇಶವನ್ನು ಸಾಕು ಮಾಡು ಅಂತ ಕೇಳ್ಕೊಂಡ್ರು. ಹಂಗೆ ಕೇಳ್ಕೊಂಡಾಗ ಅಂತ ಕೈ ಹಿಂಗೆ ಮಾಡಿದಾಗ ಆ ಜ್ವಾಲೆಗಳು ದೊಡ್ಡದಿದ್ದು ತಣ್ಣದಾಗ ಆಗಿ ಹೋಗಿ ಬೆಂಕಿ ಆರಿ ಹೋಗಿ. ಹೇ ನಾರಾಯಣ ಶೆಟ್ಟಿ, ಆ ತಂಬಿಗೆ ಎಲ್ಲ ತೆಕೊಂಡು ಬಾ ಅಂತ ನಾರಾಯಣ ಶೆಟ್ಟಿ ತರ ತರ ನಡುಗ್ತಾ ಇದ್ದಾರೆ. ಯಾಕಂದ್ರೆ ಆ ತಂಬಿಗೆ ಅಷ್ಟು ಬೆಂಕಿಗೆ ಎಷ್ಟು ಕಾದಿರ್ಬೇಕು, ಅದ್ರ ಕೈಲಿ ಸ್ಟೀಲ್ ತಂಬಿ ಅದು, ಅದನ್ನು ಕೈಲಿ ಹಿಡಿದು ಇನ್ನು ಕೈ ಸುಟ್ಟೋಗುತ್ತೆ, ಅದ್ರ ಬಗ್ಗೆ ಡೌಟೇ ಇಲ್ಲ, ಸಂಶಯವೇ ಇಲ್ಲ, ಕೈ ಸುಟ್ಟೋಗ್ತದೆ ಅಂತ ತರ ತರ ನಡುಗ್ತಾ ಇದ್ದ. ಹೌದು, ಏ ಎತ್ತು ಏನಾಗುದಿಲ್ಲ ತೆಗೆಯೋದು. ಆಮೇಲೆ ಹೆಂಗೆ ಒಂದು ಒಬ್ಬೊಬ್ಬರು ಕೊಟ್ಟು ಒಟ್ಟು 4 ತಂಬಿಗಳನ್ನು ತಗೊಂಡು ಬಂದು ಆ ತಂಬಿ ಇಲ್ಲಿ ತಗೊಂಡು ಬಂದರು. ಬಾಬಾ ತಂದು ಆ ತಂಬಿ ಹಿಂಗೆ ನನಗೆ ತೋರಿಸಿದ್ರು. ಒಂದನ್ನು ತೋರಿಸಿದರೆ ಆ ತಂಬಿಯ 1/4 ಭಾಗದಷ್ಟು ಶುಭ್ರವಾದ ಬಿಳಿಯ ಅಕ್ಕಿ ಇತ್ತು. ಅದು ಬರೇ ನೀರಿನ ತಂಬಿ ಆಯಿತು, ಅದು ಅಕ್ಕಿ ಇತ್ತು. ಆ ಅಕ್ಕಿಯ ಮೇಲೆ ಒಂದು ಪಣತೆ ಇತ್ತು, ಪಣತೆ ಹೀಗೆ ನೆನೆ ಹಾಕಿ ಇದು ಮಾಡ್ತಾರಲ್ಲ ಪಣತೆ, ದೀಪಾವಳಿನೆಲ್ಲ ಮಾಡ್ತಾರೆ ಅಂತ ಪಣತೆ. ಆ ಪಣತೆಯಲ್ಲಿ ಒಂದು ಇಷ್ಟು ದೊಡ್ಡ ನೆನೆ ಬತ್ತಿ, ಆ ಬತ್ತಿಗೆ ಬೆಂಕಿ ಬಿದ್ದು ಉರಿದದ್ದು ಕಾಣುತ್ತೆ. ಆ ರೀತಿ 4 ತಂಬಿಗೆಯನ್ನು ಕಾಣುತ್ತೆ. ಆದರೆ ಆ ಹೆಣ್ಣು ಮಕ್ಕಳಿಗೆ ತಲೆ ಸುಳ್ಳು ಇಲ್ಲ, ತಂಬಿಗೆ ಬಿಸಿನೂ ಆಗಿರಲಿಲ್ಲ, ತಣ್ಣಗಿತ್ತು. ಅಷ್ಟು ಬೆಂಕಿ ಬಿದ್ದರೂ ತಂಬಿಗೆ ತಣ್ಣಗಾಗಿತ್ತು. ಇಂತಹ ದಿವ್ಯವಾದ ಪವಾಡವನ್ನು ದತ್ತ ಜಯಂತಿ ದಿವಸ ನನಗೋಸ್ಕರ ಸದಾನಂದ ಮಹಾರಾಜರು ಮಾಡಿ ತೋರಿಸಿದರು. ಆಮೇಲೆ ಒಲ್ಲದ ಮನಸ್ಸಿನಿಂದ, ಭಾರವಾದ ಹೃದಯದಿಂದ ಅವರನ್ನು ಬಿಡಲಿಕ್ಕೆ ಆಗಲಿಲ್ಲ. ನನಗಾದ ಅವಮಾನವನ್ನು ಕೂಡ ನಾನು ಮರೆತು ನಾನು ಬೆಂಗಳೂರಿನ ಕಡೆಗೆ ವಾಪಸ್ ನಾನು ಬರಬೇಕಾಯಿತು. Jai Sadananda. If you have not yet subscribed to our YouTube channel, kindly do it at the earliest.